ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಮಹಾಭಾರತದಲ್ಲಿ ಕಾಣದ ಪಾತ್ರ ಅಂಗಾರಪರ್ಣ ಹಾಗೂ ದೌಮ್ಯ ಮಹರ್ಷಿಯ ಬಗ್ಗೆ ಕೇಳಿದ್ದೀರಿ. ಇಂದಿನ ವಿಡಿಯೋದಲ್ಲಿ ಮಹಾಭಾರತದಲ್ಲಿ ಕಾಣದ ಮತ್ತೊಂದು ಪಾತ್ರ ಕಿರಾತಾರ್ಜುನ. ಕಿರಾತಕಬೇಡ ಅಥವಾ ಬೇಟೆಗಾರ ಅನ್ನಬಹುದು. ರಾಜಮಹಾರಾಜರ ಧರ್ಮಯುದ್ಧದ ಮಹಾಭಾರತದ ಕಥಾ ಸಂಗ್ರಹದಲ್ಲಿ ಧನುರ್ಧಾರಿ ಅರ್ಜುನನಿಗೆ ಒಬ್ಬ ಬೇಟೆಗಾರ ಮುನ್ನುಮ್ಮುಖಿಸಿದ್ದು ಯಾರು ಎಂದು ಕೇಳಿದರೆ ತಟ್ಟನೆ ಹೇಳುವುದು ಅವನಿಗೆ ಸರಿಸಾಟಿಯಾದ ಏಕಲವ್ಯನ ಹೆಸರು. ಹಾಂ, ಅದು ತಪ್ಪಲ್ಲ. ಆದರೆ ಕಂಡು ಮರೆಯಾಗಿ ಲೀಲೆ ಮಾಡಿದ ಪರಮಾತ್ಮ ಒಬ್ಬ ಇದ್ದಾನೆ, ಅರ್ಜುನನ ಬಾಣಗಳನ್ನೇ ಬಾಗಿಸಿದ ಬೇಟೆಗಾರ. ಇವರಿಬ್ಬರ ಕಾಳಗವನ್ನು ಕಿರಾತಾರ್ಜುನ ಕಾಳಗ ಎಂದು ಕರೆಯುತ್ತಾರೆ. ಏನಿದರ ಪೌರಾಣಿಕ ಕತೆ ನೋಡೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮೊದಲು, ನೀವಿನ್ನೂ ನಮ್ಮ ಜನ್ಮಭೂಮಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ. ದ್ಯೂತದಲ್ಲಿ ಸೋತ ಪಾಂಡವರು ವನವಾಸದಲ್ಲಿ ಜೀವಿಸುತ್ತಿದ್ದರು. ಆ ಸಮಯದಲ್ಲಿ ದೈವಾಂಶ ಸಂಭೂತ ವ್ಯಾಸ ಮಹರ್ಷಿಯ ದರ್ಶನವಾಯಿತು. ಅವರು ಅರ್ಜುನನನ್ನು ಕಂಡು, ಹೇ ಮಧ್ಯಮ ಪಾಂಡವ, ಮುಂದೆ ಬರುವ ಮಹಾಯುದ್ಧದಲ್ಲಿ ವೀರಾದಿವೀರರು ಭಾಗವಹಿಸುವರು. ಧರ್ಮದ ಜಯಕ್ಕೆ ನಿನಗೆ ಮಹಾಸ್ತ್ರಗಳ ಬಳಕೆ ಬೇಕಾಗಬಹುದು. ಅದಕ್ಕಾಗಿ ನೀನು ಆ ಮಹಾದೇವನ ತಪಸ್ಸು ಮಾಡಿ ಪರಶಿವನಿಂದ ಪಾಶುಪತಾಸ್ತ್ರ ಪಡೆದು ಬಾ ಎಂದು ಸೂಚಿಸಿದರು. ವ್ಯಾಸರ ಸಲಹೆಯಂತೆ ಅರ್ಜುನ ಇಂದ್ರಕಿಲ ಎಂಬ ಜಾಗದಲ್ಲಿ ವರ್ಷಗಟ್ಟಲೆ ತಪಸ್ಸು ಮಾಡಿದನು. ಹೀಗೆ ತಪಸ್ಸು ನಡೆಯುತ್ತಿದ್ದಾಗ ಒಂದು ದಿನ ಅಲ್ಲಿರುವ ಬೇಟೆಗಾರ ಕಿರಾತ ಪ್ರಜೆಗಳಿಗೆ ಮೂಕದಾನ ಎಂಬ ಹಂದಿ ರೂಪದ ರಾಕ್ಷಸ ಉಪಟಳ ಕೊಡಲು ಬಂದನು. ಅರ್ಜುನನು ತಪಸ್ಸನ್ನು ಬಿಟ್ಟು ಅವರ ಪ್ರಾಣ ರಕ್ಷಣೆಗೆ ತನ್ನ ಬಾಣಗಳ ಪ್ರಯೋಗ ಮಾಡಿದನು. ಹಂದಿರೂಪ ರಾಕ್ಷಸ ಮೂಕದಾನ ಬಾಣಗಳ ಪ್ರಯೋಗದಿಂದ ಸತ್ತು ಹೋದ. ಆದರೆ ಅಲ್ಲೊಂದು ಸಮಸ್ಯೆ ಮೂಡಿತು. ಅರ್ಜುನನು ಮೂಕದಾನನ ದೇಹ ಪರೀಕ್ಷಿಸಿದಾಗ ಅವನು ಹೊಡೆದ ಬಾಣದ ಜೊತೆ ಬೇರೆ ಬಾಣಗಳು ಇದ್ದವು. ಆ ಹಂದಿ ನನ್ನ ಬೇಟೆ ಎಂದು ಜೋರಾಗಿ ಹೇಳುತ್ತಾ ಅಲ್ಲಿಗೆ ಕಿರಾತಕ ಗುಂಪಿನ ರಾಜನು ಬಂದನು. ಅರ್ಜುನ ಅವನ ಮಾತಿಗೆ ಸಮ್ಮತಿ ನೀಡದೆ ಸುಮ್ಮನಿದ್ದ. ಆದರೆ ಕಿರಾತಕನು ಧನಂಜಯನನ್ನು ಟೀಕಿಸಿದಾಗ ವಾದವಿವಾದಕ್ಕೆ ನಾಂದಿ ಹಾಡಿತು. ಕೊನೆಗೆ ಇಬ್ಬರ ಮಧ್ಯದಲ್ಲಿ ಧನುರ್ವಿದ್ಯೆಯ ಯುದ್ಧ ಆರಂಭವಾಯಿತು. ಅರ್ಜುನ ಸೋತನು, ಹೌದು. ಆದರೆ ಛಲಬಿಡದೆ ಮತ್ತೆ ಯುದ್ಧ ಮಾಡಿದ ಪಾರ್ಥ ಯುದ್ಧದಲ್ಲಿ ಮತ್ತೆ ಮತ್ತೆ ಸೋತಾಗ ಅರ್ಜುನನು ತನ್ನ ಧನಸ್ಸನ್ನು ಕೆಳಗಿಟ್ಟು ಕಿರಾತಕನಿಗೆ ಪ್ರಣಮಿಸಿ ಯುದ್ಧ ಮಾಡುವುದಿಲ್ಲ, ಕ್ಷಮಿಸು ಅಂದನು. ಕಿರಾತಕನು ಯಾಕೆ ಎಂದು ಪ್ರಶ್ನಿಸಿದಾಗ ಅರ್ಜುನನು, ಭಕ್ತಿಭಾವದಿಂದ ನಾನು ಎಷ್ಟೇ ಧನುರ್ವಿದ್ಯೆ ಕಲಿತಿದ್ದರೂ ಜಗತ್ಪಿತ ಮಹಾದೇವನನ್ನು ಗೆಲ್ಲುವ ಶಕ್ತಿಯಿಲ್ಲ, ಬರೀ ಭಕ್ತಿ ಎಂದನು. ಕಿರಾತಕನು ತನ್ನ ನಿಜರೂಪ ತೋರಿಸಿದನು. ಪರಶಿವನು ಅರ್ಜುನನಿಗೆ, ಹೇ ಪಾರ್ಥ, ನಿನ್ನ ಧೈರ್ಯಕ್ಕೆ ಹಾಗೂ ಭಕ್ತಿಗೆ ಮೆಚ್ಚಿದೆ ಎಂದು ಪಾಶುಪತಿಯು ತನ್ನ ಪಾಶುಪತಾಸ್ತ್ರ ಮಂತ್ರ ಅರ್ಜುನನಿಗೆ ಹೇಳಿಕೊಟ್ಟನು. ಗೆಳೆಯರೇ, ಇಲ್ಲಿ ಪರಶಿವನು ಧರ್ಮ ಸಂಸ್ಥಾಪನೆಯ ಮೂಲಬಿಂದುವಾದ ಅರ್ಜುನನನ್ನು ಪರೀಕ್ಷಿಸಿ ಭಕ್ತನನ್ನು ಸೋಲಿಸಿ ವರ ನೀಡಿದ್ದು ವಿಶೇಷವಾಗಿದೆ. ಸ್ನೇಹಿತರೆ, ಇದು ಮಹಾಭಾರತದಲ್ಲಿ ಕಾಣದ ಪಾತ್ರ ಕಿರಾತಾರ್ಜುನನ ಬಗ್ಗೆ ಒಂದು ಸಣ್ಣ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಹಾಭಾರತದಲ್ಲಿ ಕಾಣದ ಪಾತ್ರದ ಬಗ್ಗೆ ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಜೈ ಜೈ ಕರ್ನಾಟಕ. ನಮಸ್ಕಾರ.